ಮಾಜಿ ಸಿ ಎಂ ಎಚ್ ಡಿ ಅವರು ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ಕಿಂಗು ಕಿಂಗ್ ಮೇಕರ್ ಆಗ್ತಾರೆ ಆಗ್ತಾನೇ ಇರ್ತಾರೆ ಆ ಪದ ಯಾವತ್ತೂ ಕೂಡ ಇದ್ದೇ ಇರುತ್ತೆ ಈ ನಡುವೆ ಅದ್ರ ಜೊತೆಗೇ ಮಾಜಿ ಸಿ ಎಂ ಅವರು ಡಬಲ್ ಗೇಮ್ ಆಡ್ತಾರೆ ಒಂದು ಕಡೆ ಮೋದಿನ ಬೈತಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಒಂದು ಕಡೆ ಕೆ ಸಿ ಆರ್ನ ಮೀಟ್ ಆಗ್ತಾರೆ ಮತ್ತೊಂದು ಕಡೆ ಮೋದಿನ ಹೊಗಳ್ತಾರೆ ಮತ್ತೊಂದು ಕಡೆ ನಿತೀಶ್ ಕುಮಾರ್ನ ಭೇಟಿ ಆಗ್ತಾರೆ ಅಲ್ಲಿ ಮೋದಿ ವಿರುದ್ಧ ಮಾತಾಡ್ತಾರೆ ಮತ್ತೊಂದು ಕಡೆ ಬಿ ಜೆ ಪಿ ಜೊತೆ ತುಂಬ ಚೆನ್ನಾಗಿರ್ತಾರೆ ಬಿ ಜೆ ಪಿಯವ್ರನ್ನ ಹೊಗಳ್ತಾರೆ ಮೋದಿನ ಒಂದು ಕಡೆ ಬೈತಾರೆ ಮತ್ತು ಮೋದಿನೂ ಹೊಗಳ್ತಾರೆ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾರೆ ಸೊ ಹೀಗೆ ಕುಮಾರಸ್ವಾಮಿಯವರು ಯಾಕೆ ಡಬಲ್ ಗೇಮ್ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಡಬಲ್ ಗೇಮ್ ರಾಜಕಾರಣಿ ಅಂದರೆ ಅದು ಕುಮಾರಸ್ವಾಮಿ ಅನ್ನೋ ಒಂದು ಟೀಕೆ ಒಂದು ಚರ್ಚೆ ಒಂದು ವಿಮರ್ಶೆ ಆಗ್ತಾಯಿದೆ ಕಳೆದ ಎರಡು ಮೂರು ದಿನಗಳಿಂದ ಇದು ಜಾಸ್ತಿ ಆಗ್ತಾಯಿದೆ ಯಾಕೆ ಕುಮಾರಸ್ವಾಮಿ ಅವರನ್ನು ಡಬಲ್ ಗೇಮ್ ರಾಜಕಾರಣಿ ಡಬಲ್ ಸ್ಟ್ಯಾಂಡರ್ಡ್ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಟೀಕೆ ಆರೋಪ ಯಾಕೆ ಬರ್ತಾ ಇದೆ ಎಸ್ ಈ ವಿಚಾರ ಬಗ್ಗೆ ಮಾತನಾಡೋಣ ಈ ವಿಡಿಯೋದಲ್ಲಿ ಪೂರ್ಣವಾಗಿ ವಿಡಿಯೋವನ್ನು ನೋಡಿ ಅದಕ್ಕೂ ಮುನ್ನ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಸತೀಶ್ ಅಂಜಲಪ್ಪ ಈವರೆಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಎಸ್ ನಾವು ಮಾತಾಡ್ತಾ ಇದ್ವಿ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು ಡಬಲ್ ಸ್ಟ್ಯಾಂಡರ್ಡ್ ರಾಜಕಾರಣವನ್ನು ಡಬಲ್ ಗೇಮ್ ಆಡ್ತಾರೆ ರಾಜ್ಯ ರಾಜಕಾರಣದಲ್ಲಿ ಅಂತ ಬೆಸ್ಟ್ ಎಕ್ಸಾಂಪಲು ಮೈಸೂರು ಮಹಾನಗರ ಪಾಲಿಕೆಯ ಫಲಿತಾಂಶ ಸೊ ಕಾಂಗ್ರೆಸ್ ಅವರು ಮೈಸೂರು ಮಹಾನಗರ ಪಾಲಿಕೆಯನ್ನು ಆಳ್ವಿಕೆ ಮಾಡ್ತಾಯಿದ್ರು ಆದರೆ ಜೆ ಡಿ ಎಸ್ ಅವರ ಸಪೋರ್ಟ್ನಿಂದ ಜೆ ಡಿ ಎಸ್ ಅವರು ಬಿ ಜೆ ಪಿಗೆ ಸಪೋರ್ಟ್ ಕೊಟ್ಟಿದ್ದರಿಂದ ಮೈತ್ರಿ ಮಾಡಿಕೊಂಡಿದ್ದರಿಂದ ಬಿ ಜೆ ಪಿಯವರು ಈಗ ಮೈಸೂರು ಮಹಾನಗರ ಪಾಲಿಕೆಯನ್ನು ಆಳ್ವಿಕೆ ಮಾಡ್ತಾರೆ ಬಿ ಜೆ ಪಿಯ ಶಿವಕುಮಾರ್ ಮೈಸೂರಿನ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಜೆ ಡಿ ಎಸ್ನ ಸಪೋರ್ಟ್ನಿಂದ ಆದರೆ ಜೆ ಡಿ ಎಸ್ ಉಪಮೇಯರ್ಗೆ ಸಲ್ಲಿಸಿದಂಥ ನಾಮಪತ್ರ ಕೂಡ ರಿಜೆಕ್ಟ್ ಆಗಿದೆ ಅಲ್ಲಿಗೆ ಜೆ ಡಿ ಎಸ್ ಒಂದು ರೀತಿ ಇಂಗುತಿಯಿಂದ ಮಂಗನಂತೆ ಆಗಿದೆ ಅನ್ನೋ ಒಂದು ಆರೋಪ ಒಂದು ಟೀಕೆ ಕಾಂಗ್ರೆಸ್ನಿಂದ ಬರ್ತಾ ಇದೆ ಈ ನಡುವೆ ಒಂದು ಕಡೆ ಮೈಸೂರಲ್ಲಿ ಕುಮಾರಸ್ವಾಮಿ ಅವರ ಪಕ್ಷ ಜೆ ಡಿ ಎಸ್ ಮೈತ್ರಿಯನ್ನು ಮಾಡಿಕೊಂಡಿದೆ ಬಿ ಜೆ ಪಿ ಜೊತೆ ಮತ್ತೊಂದು ಕಡೆ ದೆಹಲಿ ರಾಜಕಾರಣದಲ್ಲಿ ಮೋದಿಯ ವಿರುದ್ಧವಾಗಿ ತೊಡೆತಟ್ಟಿ ನಿಂತಿರುವ ಜೆ ಡಿ ಯುನ ನಿತೀಶ್ ಕುಮಾರ್ ಅವರು ಅವರನ್ನು ದೇವೇಗೌಡರನ್ನು ಭೇಟಿ ಆಗ್ತಾರೆ ನಾವು ಮೋದಿ ವಿರುದ್ಧ ರಾಜಕಾರಣ ಮಾಡಬೇಕು ಸ್ಥಳೀಯ ಪಕ್ಷಗಳು ಉಳಿಬೇಕು ಅಂದರೆ ಈ ದೇಶದಲ್ಲಿ ಸ್ಥಳೀಯ ಪಕ್ಷಗಳಿಗೆ ತನ್ನದೇ ಆದ ಇತಿಹಾಸ ಇದೆ ತನ್ನದೇ ಆದ ಒಂದು ಶಕ್ತಿ ಇದೆ ಸ್ಥಳೀಯ ಪಕ್ಷಗಳಿಗೆ ಒಂದು ರಾಜ್ಯ ಉಳಿಬೇಕು ಅಂದರೆ ಒಂದು ರಾಜ್ಯ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಆ ರಾಜ್ಯದ ಭಾಷೆ ಆ ರಾಜ್ಯದ ಜನ ನೆಲ ಜಲ ಅಂತ ಏನು ಕರಿತೀವಿ ಅದು ಸ್ಟ್ರಾಂಗ್ ಆಗಿರಬೇಕು ಅಂದರೆ ಸ್ಥಳೀಯ ಪಕ್ಷ ಸ್ಟ್ರಾಂಗ್ ಆಗಿರಬೇಕು ದುರಾದೃಷ್ಟವಶಾತ್ ಕರ್ನಾಟಕದಲ್ಲಿ ಅದ್ಯಾವುದೂ ಇಲ್ಲ ಯಾಕಂದರೆ ಕುಮಾರಸ್ವಾಮಿಯವರ ಈ ಡಬಲ್ ಗೇಮ್ ರಾಜಕಾರಣದಿಂದ ದೆಹಲಿಯಲ್ಲಿ ಹೋಗ್ತಾರೆ ನಿತೀಶ್ ಕುಮಾರ್ ಜೊತೆ ಫೋಟೋ ತೆಗೆಸ್ಕೊಂಡು ತಿಂಡಿ ಮಾಡಿಕೊಂಡು ಊಟ ಮಾಡಿಕೊಂಡು ಮೋದಿ ವಿರುದ್ಧ ರಾಜಕಾರಣವನ್ನು ಮಾಡಬೇಕು ಸ್ಥಳೀಯ ಪಕ್ಷ ಸ್ಟ್ರಾಂಗ್ ಆಗಬೇಕು ಅಂತಾರೆ ಕರ್ನಾಟಕಕ್ಕೆ ಬರ್ತಾರೆ ಜೆ ಡಿ ಎಸ್ ಮೆಂಬರ್ಗಳ ಜೊತೆ ಸೇರಿಕೊಂಡು ಬಿ ಜೆ ಪಿ ಜೊತೆ ಮೈತ್ರಿಯನ್ನು ಫಿಕ್ಸ್ ಮಾಡ್ತಾರೆ ಅವ್ರ ಜೊತೆ ಆಳ್ವಿಕೆಯನ್ನ ಮಾಡ್ತಾರೆ ಕಾಂಗ್ರೆಸ್ನ ದೂಷಣ ಮಾಡ್ತಾರೆ ಹೇಗೆ ನಂಬೇಕು ಕುಮಾರಸ್ವಾಮಿ ಅವರನ್ನ ಈ ರೀತಿ ರಾಜಕಾರಣ ಮಾಡಿದ್ರೆ ಮತ್ತೊಂದ್ ಕಡೆ ಕೆ ಆರ್ ಕರ್ನಾಟಕಕ್ಕೆ ಬರ್ತಾರೆ ದೇವೇಗೌಡರನ್ನ ಭೇಟಿ ಆಗ್ತಾರೆ ಕುಮಾರಸ್ವಾಮಿ ಅವರನ್ನ ಭೇಟಿ ಆಗ್ತಾರೆ ಕೆಲವೇ ತಿಂಗಳಲ್ಲಿ ಮಹಾ ಬದಲಾವಣೆ ಆಗುತ್ತೆ ರಾಷ್ಟ್ರ ರಾಜಕಾರಣದಲ್ಲಿ ನೋಡ್ತಾ ಇರಿ ಪ್ರಧಾನಿ ಮೋದಿ ವಿರುದ್ಧ ಎಲ್ಲಾ ಸ್ಥಳೀಯ ಪಕ್ಷಗಳು ಒಂದಾಗಬೇಕು ನಾವು ಬಿಜೆಪಿ ವಿರುದ್ಧ ಹೋರಾಡಬೇಕು ಅಂದ್ರೆ ನಾವೆಲ್ಲ ಒಂದಾದ್ರೆ ಮಾತ್ರ ಪಿಯಿಂದ ನಮಗೆ ಉಳಿಗಾಲ ಇರುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋರಾಡಬೇಕು ಮೋದಿ ಅವರನ್ನ ಸೋಲಿಸಬೇಕು ಒಂದು ಮಹಾಗಠಬಂಧನು ಒಂದು ತೃತೀಯ ರಂಗ ಅಥವಾ ಸಂಯುಕ್ತ ರಂಗ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಹೊರತಾಗಿ ನಾವೆಲ್ಲರೂ ಒಟ್ಟಾದರೆ ಸ್ಥಳೀಯ ಪಕ್ಷಗಳು ಬಿ ಜೆ ಪಿ ವಿರುದ್ಧ ಹೋರಾಡ್ತೀವಿ ಅನ್ನೋ ಮಾತನ್ನು ಕುಮಾರಸ್ವಾಮಿ ಅವರು ಹೇಳ್ತಾರೆ ಕೆ ಸಿ ಆರ್ ಜೊತೆ ಇದ್ದಾಗಲೂ ಅದೇ ಮಾತು ಹೇಳ್ತಾರೆ ನಿತೀಶ್ ಕುಮಾರ್ ಜೊತೆ ಹೋದಾಗ ಅದೇ ಮಾತು ಹೇಳ್ತಾರೆ ಬಟ್ ರಾಜ್ಯದಲ್ಲಿ ಮಾಡ್ತಿರೋದೇನೋ ಅದೇ ಬಿ ಜೆ ಪಿ ಜೊತೆ ಮೈತ್ರಿ 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 ಎಷ್ಟರ ಮಟ್ಟಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕೆಲವೊಂದು ಕ್ಷೇತ್ರಗಳಲ್ಲಿ ಈಗಾಗಲೇ ಬಿ ಜೆ ಪಿ ಜೆ ಡಿ ಎಸ್ ಬಾಯಿ ಬಾಯಿ ದೋಸ್ತಿ ಮಾಡ್ಕೊಂಡಿದ್ದಾವೆ ಮೈತ್ರಿ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರರ ಎಲೆಕ್ಷನ್ಗೂ ಕೂಡ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಆಗ್ತಾಯಿದೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮೈಸೂರಲ್ಲಿ ಹಾಕಿರ್ತಕ್ಕಂಥ ಒಂದು ಮಹಾನಗರ ಪಾಲಿಕೆಯ ಮೈತ್ರಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯದ್ದು ಇದೇ ಒಂದು ಮೈತ್ರಿ ಪಾಲಿಟಿಕ್ಸ್ ಇದೇ ಒಂದು ಮೈತ್ರಿ ರಾಜಕೀಯ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಗೂ ಆಗುತ್ತೆ ಎಸ್ಪೆಷಲಿ ಹಳೇ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಏನು ಹಳೇ ಮೈಸೂರು ಭಾಗವನ್ನು ಟಾರ್ಗೆಟ್ ಮಾಡ್ತಾ ಇದೆ ಹೇಗಾದರೂ ಮಾಡಿ ಹಳೆ ಮೈಸೂರು ಭಾಗದಲ್ಲಿ ಕೆಲವೊಂದಿಷ್ಟು ಸ್ಥಾನವನ್ನು ಗೆದ್ದರೆ ಬಿ ಜೆ ಪಿ ಸರ್ಕಾರವನ್ನು ರಚನೆ ಮಾಡಬಹುದು ಅಂತ ಅದಕ್ಕೆ ಪರೋಕ್ಷವಾಗಿ ಜೆ ಡಿ ಎಸ್ ಬಿ ಜೆ ಪಿಗೆ ಒಂದು ಸಹಾಯವನ್ನು ಮಾಡ್ತಾ ಇದೆ ಅನ್ನೋ ಒಂದು ಟೀಕೆ ಕೂಡ ಇದೆ ಯಾಕೆಂದರೆ ಜೆ ಡಿ ಎಸ್ಗೆ ಅಥವಾ ಬಿ ಜೆ ಪಿಗೆ ಎರಡೂ ಪಕ್ಷಗಳಿಗೆ ಈಗ ಕಾಂಗ್ರೆಸ್ ಸೋಲ್ಬೇಕು ಕಾಂಗ್ರೆಸ್ ಮುಕ್ತ ಭಾರತ ಅಂತ ಏನು ಬಿ ಜೆ ಪಿಯ ಸ್ಲೋಗನ್ ಇತ್ತು ಆ ಒಂದು ಸ್ಲೋಗನ್ಗೆ ಆ ಒಂದು ಘೋಷವಾಕಕ್ಕೆ ಬಹುಶಃ ಜೆ ಡಿ ಎಸ್ ಕೂಡ ಬಿ ಜೆ ಪಿ ಜೊತೆ ಕೈ ಜೋಡಿಸಿದೆಯೇನೋ ಅನ್ನೋ ಒಂದು ಅನುಮಾನ ಸದ್ಯ ಕಾಡ್ತಾ ಇದೆ ಯಾಕೆಂದರೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರನ್ನು ಸೋಲಿಸ್ಬೇಕು ಅದು ಸಿದ್ದರಾಮಯ್ಯ ಆಗಿರ್ಬೋದು ಕೊರಟಗೆರೆಯಿಂದ ಪರಮೇಶ್ವರ್ ಆಗಿರ್ಬೋದು ಈ ರೀತಿಯ ಕೆಲವೊಂದಿಷ್ಟು ಕಾಂಗ್ರೆಸ್ನ ಘಟಾನುಘಟಿ ನಾಯಕರನ್ನು ಸೋಲಿಸ್ಬೇಕಾದ್ರೆ ಬಿ ಜೆ ಪಿ ಜೊತೆ ಜೆ ಡಿ ಎಸ್ ಕೈ ಜೋಡಿಸೋದು ಅನಿವಾರ್ಯ ಅಥವಾ ಜೆ ಡಿ ಎಸ್ ಜೊತೆ ಬಿ ಜೆ ಪಿ ಕೈ ಜೋಡಿಸೋದು ಅನಿವಾರ್ಯ ಎರಡೂ ಪಕ್ಷಗಳು ಮೈತ್ರಿ ಮಾಡಿಕೊಂಡ್ರೆ ಒಳ ರಾಜಕೀಯ ಒಳ ಒಪ್ಪಂದ ಮಾಡಿಕೊಂಡ್ರೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರನ್ನು ಕಾಂಗ್ರೆಸ್ ನಾಯಕರನ್ನು ಸೋಲಿಸ್ಬಹುದು ಈಸಿ ಆಗುತ್ತೆ ಸೋಲಿಸೋದಕ್ಕೆ ಅನ್ನೋ ಒಂದು ಪ್ಲಾನನ್ನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮಾಡ್ತಾ ಇದೆ ಅನ್ನೋ ಒಂದು ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ವಿಧಾನಸೌಧ ಮೆಟ್ಟಲಲ್ಲಿ ಕೇಳಿಸ್ತಾ ಇದೆ ಅಂದರೆ ಕುಮಾರಸ್ವಾಮಿ ಅವರು ಇಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸೋದಕ್ಕೆ ಬಿ ಜೆ ಪಿ ಜೊತೆ ಮೈತ್ರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಒಳ ಒಪ್ಪಂದನ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಆರೋಪ ಅಥವಾ ಈ ಒಂದು ಟೀಕೆ ಏನಿದೆ ಇದು ನಮ್ಮದಲ್ಲ ಕಾಂಗ್ರೆಸ್ಸಿಗರ ಟೀಕೆ ಮತ್ತು ಆರೋಪ ಮೈಸೂರು ಮಹಾನಗರ ಪಾಲಿಕೆ ಎಲೆಕ್ಷನ್ ಸೋತ ಮೇಲೆ ಸಿದ್ದರಾಮಯ್ಯರು ಒಂದು ಮಾತನ್ನು ಹೇಳಿದರು ಕುಮಾರಸ್ವಾಮಿಯನ್ನು ನಂಬೋದಕ್ಕೆ ಅಥವಾ ಇರೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಕಾ ಅಂತ ಕೇಳಿದರು ಸೊ ಜೆ ಡಿ ಎಸ್ ಬಿ ಜೆ ಪಿಯ ಬಿ ಟೀಮ್ ಅನ್ನೋದಕ್ಕೆ ಇನ್ನೇನು ಎಕ್ಸಾಂಪಲ್ ಹೇಳಿ ಜೆ ಡಿ ಎಸ್ ಅವರು ಏನೋ ಸಿಕ್ಕಿಬಿಡುತ್ತೆ ನಮಗೆ ಅಂದ್ಕೊಂಡಿದ್ರು ಅವ್ರು ಏನು ಸಿಕ್ಕಿಲ್ಲ ಚಿಪ್ ಸಿಕ್ಕಿದೆ ಅಷ್ಟೇ ಅವರು ಉಪಮೇಯರ್ ಆಗುತ್ತೆ ಅಂದ್ಕೊಂಡಿದ್ರು ಅದೂ ಆಗಿಲ್ಲ ಸೊ ಎಲ್ಲ ಕೂಡ ಬಿ ಜೆ ಪಿ ಅವರು ಎತ್ಕೊಂಡು ಹೋದರು ಅನ್ನೋ ಮಾತನ್ನು ವ್ಯಂಗ್ಯವನ್ನು ಹಾಡಿದರು ಕುಮಾರಸ್ವಾಮಿಯವರ ವಿರುದ್ಧ ಸಿದ್ದರಾಮಯ್ಯನವರು ಸೊ ಇದೆಲ್ಲವನ್ನು ನೋಡ್ತಾಯಿದ್ರೆ ಕುಮಾರಸ್ವಾಮಿಯವರು ಒಂದು ಗಟ್ಟಿತನವನ್ನು ಪ್ರದರ್ಶನ ಮಾಡ್ತಾ ಇಲ್ಲ ಎಲೆಕ್ಷನ್ ಇನ್ನು ಆರು ಏಳು ತಿಂಗಳಿದೆ ಇಂಥ ಟೈಮಲ್ಲಾದರೂ ಕೂಡ ಒಂದು ಗಟ್ಟಿತನವನ್ನು ಪ್ರದರ್ಶನ ಮಾಡಬೇಕು ನಮ್ಮ ರಾಜಕಾರಣ ಹಿಂಗಿರುತ್ತೆ ನಮ್ಮ ಅಜೆಂಡಾ ಹೀಗೆ ನಾವು ನೆಲ ನಮ್ಮ ಭಾಷೆ ನಮ್ಮ ನೆಲ ಸೊ ಕನ್ನಡ ಪ್ರಾದೇಶಿಕತೆ ನಮ್ಮ ಭಾಷೆ ಕರ್ನಾಟಕ ಕರುನಾಡು ಇದು ನಮ್ಮ ಒಂದು ಅಜೆಂಡಾ ಅಂತ ಎಲೆಕ್ಷನ್ ಅಲ್ಲಿ ಫೇಸ್ ಮಾಡುವಂತ ಒಂದು ಶಕ್ತಿ ಇರಬೇಕು ಅವ್ರಿಗೆ ಅದು ಬಿಟ್ಟು ಆರು ಕೊಟ್ರೆ ಹತ್ತೆ ಕಡೆ ಮೂರ್ ಕೊಟ್ರೆ ಸೊಸೆ ಕಡೆ ಅನ್ನೋ ಒಂದು ಗಾದೆ ಇದೆಯಲ್ಲ ಆ ರೀತಿ ಆ ಕ್ಷಣಕ್ಕೆ ಏನ್ ಲಾಭ ಆಗುತ್ತೆ ತಮ್ಗೆ ಅನ್ನೋದನ್ನ ಮಾತ್ರ ನೋಡ್ತಾ ಇದ್ರೆ ಅವ್ರೂ ಜನರ ಹಿತಾಸಕ್ತಿಯನ್ನ ಕಾರ್ಯಕರ್ತರ ಹಿತಾಸಕ್ತಿಯನ್ನ ನೋಡ್ತಾ ಇಲ್ಲ ಕುಮಾರಸ್ವಾಮಿ ಅವರು ಅನ್ನೋ ಒಂದು ಆರೋಪ ತುಂಬಾ ದಿನಗಳಿಂದ ಇದೆ ಅದು ಮುಂದುವರಿತಾ ಇದೆ ಸ್ವತಃ ಬಿಜೆಪಿಯವರು ಹೇಳ್ತಾ ಇದ್ರು ರನ್ ಮಾಡ್ತಾರೆ ಕುಮಾರಸ್ವಾಮಿ ಅಂತ ಸೊ ಈ ಮಾತನ್ನು ಬಿ ಜೆ ಪಿಗರು ತುಂಬ ಸಲ ಹೇಳಿದ್ದಾರೆ ಅವರ ಆರೋಪಗಳು ಅವ್ರ ಮಾತುಗಳು ಬಿಡ್ರಿ ಅದೊಂಥರ ಇಟ್ಟಣ್ರಂಥರ ಅದಕ್ಕೆಲ್ಲ ತಲೆ ಕೆಳ್ಕೊಳ್ಳಂಗಿಲ್ಲ ಅಂತ ಬಹುಶಃ ಆ ಮಾತನ್ನು ಕುಮಾರಸ್ವಾಮಿ ಅವರೇ ನಿಜ ಮಾಡ್ತಾ ಇದ್ದಾರೆ ಸೊ ಅವರ ಒಂದು ಕೆಲವೊಂದಿಷ್ಟು ನಾಯಕರ ಭೇಟಿಗಳು ಅವರ ರಾಜಕೀಯ ಬೆಳವಣಿಗೆಗಳು ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಇರ್ತಕ್ಕಂಥ ಕೆಲವೊಂದಿಷ್ಟು ಡೆವಲಪ್ಮೆಂಟ್ಸು ಎಲ್ಲವನ್ನು ನೋಡಿದಾಗ ಅವರು ಡಬಲ್ಗೆ ಡಬಲ್ ಸ್ಟ್ಯಾಂಡರ್ಡ್ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋದರಲ್ಲಿ ನೋ ಡೌಟ್ ಸೊ ನಿಮ್ಗೇನು ಕುಮಾರಸ್ವಾಮಿ ಅವರು ಮಾಡ್ತಿರ್ತಕ್ಕಂಥ ರಾಜಕಾರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು